ನಮಸ್ಕಾರ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ವಾರ ಬುಧವಾರ ಹಾಗಾಗಿ ಬುಧವಾರದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಆತ್ಮೇತ್ಯಾತ್ಮ ಶಶಿಭ್ರತೌ ವ್ರಮನರ್ಜನ್ಮನ ಆತ್ಮೇತಿಯಾತ್ಮವಿಂ ಕೃತಶ್ಚತ ಅಮರಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥಿತಿ ಯಶ್ಯೋ ವಾಚನ್ನ ಸದಾತ್ಮನೆ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಸ್ಕೊಳ್ಳೋಣ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಅಷ್ಟಮಿ ತಿಥಿ ಆರ್ದ್ರ ನಕ್ಷತ್ರ ಈ ದಿವಸ ಈ ದಿವಸ ಅಷ್ಟಮಿ ತಿಥಿ ಇದೆ ನಾವು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಮಧ್ಯಾಷ್ಟಮಿ ಅಂತ ಕರೀತಾರೆ ಬಹಳ ವಿಶೇಷವಾದದ್ದು ಈ ದಿವಸ ಕೂಡ ಪಿತೃದೇವತೆಗಳನ್ನು ನೆನೆಸಿಕೊಳ್ತಕ್ಕಂಥದ್ದು ಅಷ್ಟಮ್ಯಾಂ ಬುದ್ಧಿಮುತ್ತಮ್ ಅಂತ ಹೇಳುತ್ತೆ ಒಂದೊಂದು ದಿನದ ಒಂದೊಂದು ಫಲವನ್ನು ನಾವು ಗಮನಿಸ್ಕೊಳ್ತಾ ಬರ್ತಾ ಇದೀವಲ್ಲ ಎಂಟನೇ ದಿನ ಮಾಡಿರತಕ್ಕಂಥ ಯಾವ ಪಿತೃಕಾರ್ಯ ಇದೆ ಅದಕ್ಕೆ ಫಲ ಏನಪ್ಪ ಅಂತಂದರೆ ಬುದ್ಧಿಮ ಉತ್ತಮವಾದ ಬುದ್ಧಿ ಬರುತ್ತೆ ಬುದ್ಧಿ ಉತ್ತಮ ಅಂತ ಹೇಳಿದೆ ಬುದ್ಧಿ ಹೊಳೀಬೇಕು ನಮಗೆ ಆ ಕ್ಷಣಕ್ಕೆ ಅನ್ನಿಸ್ಬೇಕು ತಾತ್ಕಾಲಿಕ ಜ್ಞೇಯ ಅಂತ ಬುದ್ಧಿ ಏನಪ್ಪ ಅಂದರೆ ತತ್ ಕ್ಷಣಕ್ಕೊಂದು ನಿರ್ಣಯ ತಗೊಳ್ಬೇಕಾಗುತ್ತೆ ಸಡನ್ ಡಿಸಿಷನ್ಸ್ ಅಂತೀವಲ್ಲ ಅಂಥದ್ದು ಅದು ಎಡವಟ್ಟಾಗಬಾರ್ದು ನಮಗೆ ಆ ತಗೊಳ್ಳೋದು ಆ ತಗೊಂಡ ನಿರ್ಣಯ ಪ್ರಮಾದ ತರಬಾರ್ದು ಹೀಗಾಗಿ ಅಂಥ ಒಂದು ಬುದ್ಧಿಯನ್ನು ವಿವೇಚನೆಯನ್ನು ಈ ದಿವಸ ಮಾಡಿದಂಥ ಶ್ರಾದ್ದ ಈ ದಿವಸ ನಮ್ಮ ಮಾಡಿದ ಪೂಜೆ ಪಿತೃಪೂಜೆ ಅಂಥದ್ದೊಂದು ಫಲವನ್ನು ತಂದುಕೊಡುತ್ತೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಹೀಗಾಗಿ ಈ ದಿವಸದ ಕಾರ್ಯಗಳನ್ನು ಮಾಡಿಕೊಳ್ಳಿ ಹೇಗೂ ಆಗುತ್ತೆ ಅನ್ನ ಅನ್ನಶ್ರಾದವನ್ನು ಅಷ್ಟೇ ಅಲ್ಲದೆ ತಿಲತರ್ಪಣಾದಿಗಳನ್ನು ಬಿಟ್ಟರೂ ಸಾಕಾಗುತ್ತೆ ಇದು ಆರುಣ್ಯ ಪಿತೃಗಳು ಅಂತ ಎಲ್ಲರನ್ನ ಸ್ಮರಿಸಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಅವಕಾಶ ಹೀಗಾಗಿ ಸ್ಮರಣೆಯು ಸ್ಮರಣೆಯೂ ಸಾಕಾಗುತ್ತೆ ಆದರೆ ಸ್ಮರಣೆ ಅಷ್ಟೇ ಮಾಡ್ತೀನಿ ಅಂತ ಕೂತ್ರೆ ಅದು ಸೋಮಾರಿತನ ಆಗುತ್ತೆ ಒಂದು ದಿನ ಅವರಿಗಾಗಿ ಮೀಸಲಿಟ್ಟರೆ ಅದು ನಿಮ್ಮ ನಿಮ್ಮ ಜೀವನವನ್ನೇ ಉದ್ಧಾರಗೊಳಿಸುತ್ತೆ ಹೀಗಾಗಿ ತಪ್ಪದೇ ಈ ಪಿತೃ ಕಾರ್ಯಗಳಲ್ಲಿ ಭಾಗಿಯಾಗಿ ಸ್ಮನಸಾರೆ ಆ ದೇವತೆಗಳನ್ನು ಸ್ಮರಿಸಿಕೊಳ್ಳಿ ಒಳ್ಳೆಯದಾಗಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್